ನಮಸ್ಕಾರ ಸ್ನೇಹಿತರೆ ಶ್ರೀ ಕೃಷ್ಣ ಸಂದೇಶ ಕಲಿಯುಗದಲ್ಲಿ ಮನುಷ್ಯರು ವಿಚಿತ್ರವಾಗಿ ವರ್ತಿಸುತ್ತಾರೆ ಎಂದು ಭಗವಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ್ದಾನೆ ಅಂದರೆ ಈ ಕಲಿಯುಗದಲ್ಲಿ ಮಾನವೀಯತೆ ಮನುಷ್ಯತ್ವ ಎಲ್ಲವೂ ಮರೆಯಾಗುತ್ತದೆ ಹಾಗಾದರೆ ಇಂತಹ ದುಷ್ಪರಿಣಾಮಗಳು ಮನುಷ್ಯನಿಂದ ಉಂಟಾದ ಮೇಲೆ ಆ ಕಲಿಯುಗ ಅಂತ್ಯ ಆಗಲೇಬೇಕಲ್ಲವೇ ಹಾಗಾದರೆ ಕಲಿಯುಗ ಅಂತ್ಯ ಆಗುವುದಾದರೆ ಹೇಗೆ ಅದಕ್ಕೆ ಮನುಷ್ಯ ಹೇಗೆ ಕಾರಣ ಆಗುತ್ತಾನೆ ಮತ್ತೆ ಸ್ವತಃ ಮನುಷ್ಯನೇ ಹೇಗೆ ನಾಶವಾಗುತ್ತಾನೆ ಎಂದು ಕೃಷ್ಣ ಪರಮಾತ್ಮ ವಿಷ್ಣು ಪುರಾಣದಲ್ಲಿ ತಿಳಿಸಿರುವ ಕಹಿ ಸತ್ಯ ಇದು ಹೌದು ಕಲಿಯುಗದ ಅಂತ್ಯದಲ್ಲಿ ಈ ಕಾರಣಗಳಿಂದಾಗಿ ಮನುಷ್ಯ ನಾಶವಾಗುತ್ತಾನೆ ಎಂದು ನಮ್ಮ ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ವಿಷ್ಣು ಪುರಾಣದಲ್ಲಿ ಕಲಿಯುಗ ಅಂತ್ಯ ಆಗುವುದರ ಕುರಿತು ಸಾಕಷ್ಟು ಉಲ್ಲೇಖಗಳಿವೆ ಕಲಿಯುಗ ಅಂತ್ಯವಾಗುವ ಮತ್ತು ಅದರ ವಿನಾಶ ಹೇಗಿರಬಹುದು ಎಂದು ತಿಳಿದುಕೊಳ್ಳಿ ನೀವು ಸಹ ಕಲಿಯುಗ ಅಂತ್ಯವಾಗುವಾಗ ಮಾನವನ ಜೀವನ ಹೇಗಿರುತ್ತದೆ ಕಲಿಯುಗ ಅಂತ್ಯವಾಗುವುದರೊಂದಿಗೆ ಮಾನವನ ಜೀವನವು ಅಂತ್ಯವಾಗುವುದೇ ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನ ಕಾಡುತ್ತಿರಬಹುದು ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ ವಿಷ್ಣು ಪುರಾಣದ ಪ್ರಕಾರ ಹೇಳೋದಾದ್ರೆ ಕಲಿಯುಗದ ಅಂತ್ಯವಾಗುವ ಸಮಯದಲ್ಲಿ ಬ್ರಹ್ಮಾಂಡವೇ ಅಂತ್ಯವಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಬ್ರಹ್ಮಾಂಡವೇ ಅಂತ್ಯವಾದಾಗ ಈ ಬ್ರಹ್ಮಾಂಡದಲ್ಲಿ ಜೀವಿಸುತ್ತಿರುವ ಜೀವಿಗಳ ಸ್ಥಿತಿ ಮಾನವನ ಸ್ಥಿತಿ ಏನು ಎನ್ನುವ ಪ್ರಶ್ನೆ ನಮ್ಮನ್ನ ಕಾಡುವುದು ಸಹಜ ವಿಷ್ಣು ಪುರಾಣದಲ್ಲೂ ಬ್ರಹ್ಮಾಂಡ ಅಂತ್ಯವಾಗುವುದರ ಜೊತೆಗೆ ಮಾನವನು ಅಂತ್ಯವಾಗುತ್ತಾನೆಯೇ ಎನ್ನುವ ಪ್ರಶ್ನೆ ಇಡಲಾಗಿದೆ ಅದರಂತೆ ವಿಷ್ಣು ಪುರಾಣದ ಪ್ರಕಾರ ಕಲಿಯುಗದ ಅಂತ್ಯವು ಉತ್ತುಂಗಕ್ಕೆ ಬಂದಾಗ ಪಾಪಗಳ ಸಂಖ್ಯೆಯು ಒಂದಕ್ಕಿಂತ ಒಂದು ಹೆಚ್ಚಾಗತೊಡಗುತ್ತದೆ ಭೂಮಿಯ ಸತ್ಯ ಧರ್ಮ ಎನ್ನುವಂಥದ್ದು ನಾಶವಾಗಿ ಅಸತ್ಯ ಅಧರ್ಮ ಎನ್ನುವಂಥದ್ದು ತಾಂಡವವಾಡುತ್ತದೆ ಹಾಗೂ ಮನುಷ್ಯನಿಗೆ ಮನುಷ್ಯನೇ ದೊಡ್ಡ ಶತ್ರುವಾಗುತ್ತಾನೆ ಮತ್ತು ಶತ್ರುಗಳಂತೆ ಮನುಷ್ಯರೇ ವರ್ತಿಸುತ್ತಾರೆ ವಿಷ್ಣು ಪುರಾಣದ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಮಾನವರ ಸ್ಥಿತಿ ಹೇಗಿರುತ್ತದೆ ಭೂಮಿಯ ಮೇಲೆ ಯಾವೆಲ್ಲ ರೀತಿಯ ಬದಲಾವಣೆಗಳು ಸಂಭವಿಸುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಿ ಮೊದಲನೆಯ ಪರಿಣಾಮ ಕಲಿಯುಗದ ಅಂತ್ಯದಲ್ಲಿ ಪುಣ್ಯ ಕಾರ್ಯಗಳು ನಶಿಸುತ್ತದೆ ಸತ್ಯ ಮೂಲೆ ಗುಂಪಾಗುತ್ತದೆ ಅಧರ್ಮ ಹಿಂಸೆ ತಾಂಡವವಾಡಲು ಪ್ರಾರಂಭವಾಗುತ್ತದೆ ಧರ್ಮ ಮತ್ತು ಕರ್ಮದ ಶುದ್ಧತೆಯು ಅಂತ್ಯಗೊಂಡಾಗ ಮಾನವನು ಕೂಡ ಅಂತ್ಯಗೊಳ್ಳುತ್ತಾನೆಂದು ಹೇಳಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮದೇವನು ಬ್ರಹ್ಮಾಂಡವನ್ನ ಸೃಷ್ಟಿಸಿದರೆ ವಿಷ್ಣುದೇವ ಅದರ ರಕ್ಷಣೆಯನ್ನ ಮಾಡುತ್ತಾನೆ ಹಾಗೆ ಶಿವನು ಅದರ ವಿನಾಶವನ್ನ ಮಾಡುತ್ತಾನೆ ಶಿವನು ಸೃಷ್ಟಿಯ ವಿನಾಶಕನಾದ್ದರಿಂದ ಕಲಿಯುಗದ ಅಂತ್ಯವೆನ್ನುವುದು ಶಿವನ ಆಜ್ಞೆಯ ಮೇರೆಗೆ ಆಗಬಹುದು ವಿಷ್ಣು ಪುರಾಣದ ಪ್ರಕಾರ ಕಲ್ಕಿ ಅವತಾರವು ವಿಷ್ಣುವಿನ ಕೊನೆಯ ಅವತಾರವಾಗಿದ್ದು ಕಲಿಯುಗದ ಅಂತ್ಯವನ್ನು ಭಗವಾನ್ ವಿಷ್ಣು ಈ ರೂಪದಿಂದ ಮಾಡುತ್ತಾನೆ ಎಂದು ಹೇಳಲಾಗಿದೆ ವಿಷ್ಣು ಯಾವಾಗ ಕಲ್ಕಿಯಾಗಿ ಭೂಮಿಯ ಮೇಲೆ ಅವತರಿಸುತ್ತಾನೋ ಆಗ ಕಲಿಯುಗದ ಅಂತ್ಯವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಭೂಮಿಯ ಮೇಲೆ ಅಕಾಲಿಕ ಮಳೆ ಬಿರುಗಾಳಿ ಹಾಗೂ ನೀರಿನ ಸಮಸ್ಯೆಗಳು ಎದುರಾಗಲು ಪ್ರಾರಂಭಗೊಳ್ಳುತ್ತದೆ ಕಲಿಯುಗದ ಅಂತ್ಯದಲ್ಲಿ ಮಾನವನ ಆಯುಷ್ಯವು ಕೇವಲ ಹನ್ನೆರಡು ವರ್ಷಕ್ಕೆ ಇಳಿಕೆಯಾಗುತ್ತದೆ ಮತ್ತು ದೇಹದ ಎತ್ತರವು ಕುಗ್ಗಲು ಪ್ರಾರಂಭವಾಗುತ್ತದೆ ಆರು ಏಳು ಅಡಿ ಎತ್ತರವಿರುವ ವ್ಯಕ್ತಿಯ ಎತ್ತರವು ನಾಲ್ಕು ಇಂಚುಗಳಷ್ಟು ಕುಗ್ಗಬಹುದು ಎಂದು ಹೇಳಲಾಗಿದೆ ಕಲಿಯುಗವು ಅಂತ್ಯವಾಗುವ ಸಮಯದಲ್ಲಿ ಮಾನವನ ಜೀವನವೂ ಕೂಡ ಅಂತ್ಯವಾಗುತ್ತದೆ ಇದೇ ಸಮಯದಲ್ಲಿ ಮಾನವನು ಸಾಕಷ್ಟು ದೈಹಿಕ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ಮೇಲೆ ಹೇಳಲಾಗಿರುವಂತಹ ಕೆಲವು ವಿಚಾರಗಳನ್ನು ನೀವು ಗಮನಿಸಿದರೆ ಅದು ಪ್ರಸ್ತುತ ಜಗತ್ತಿಗೆ ಉದಾಹರಣೆ ಆಗಿದೆ ಅನ್ನುವುದನ್ನು ನಾವು ಚೆನ್ನಾಗಿ ಅರ್ಥೈಸಿಕೊಳ್ಳಬಹುದು ಕಲಿಯುಗ ಅಂತ್ಯವಾಗುವಾಗ ಬ್ರಹ್ಮಾಂಡವು ಅಂತ್ಯವಾಗುತ್ತದೆ ಇದರೊಂದಿಗೆ ಮಾನವನು ಕೂಡ ಅಂತ್ಯವಾಗುತ್ತಾನೆ ಒಟ್ಟಾರೆಯಾಗಿ ನಾವು ತಿಳಿದುಕೊಳ್ಳಬೇಕಾದ ವಿಚಾರವೆಂದರೆ ಅಧರ್ಮ ಹೆಚ್ಚಾದಾಗ ಭಗವಾನ್ ಶ್ರೀ ಕೃಷ್ಣನು ಕಲ್ಕಿ ಅವತಾರದಲ್ಲಿ ಬಂದು ಧರ್ಮವನ್ನು ಸ್ಥಾಪಿಸುತ್ತಾನೆ ಈ ಕಲಿಯುಗದಲ್ಲಿ ಎನ್ನಲಾಗುತ್ತದೆ ಮಹಾವಿನಾಶವೇ ಉಂಟಾಗುತ್ತದೆ ಕಲಿಯುಗದ ಅಂತ್ಯದಲ್ಲಿ ಊಹಿಸಿ ನೋಡಿ ಬ್ರಹ್ಮಾಂಡವೇ ಅಂತ್ಯವಾಗುತ್ತದೆ ಎಂದರೆ ಇನ್ನೆಷ್ಟು ಭೀಕರವಾದ ಪರಿಣಾಮ ಉಂಟಾಗಬಹುದು ಈ ಸೃಷ್ಟಿಯಲ್ಲಿ ಅನ್ನುವುದನ್ನು ಸ್ನೇಹಿತ್ರೆ ನಿಮಗೆ ಇದೊಂದು ವಿಷಯ ತಿಳಿದಿರಲಿ ರಾಮ ಸೀತೆ ದೂರ ಆಗೋದಕ್ಕೆ ಮತ್ತೆ ಶ್ರೀ ಕೃಷ್ಣ ಪರಮಾತ್ಮ ಸಾಯೋದಕ್ಕೆ ಈಕೆಯ ಶಾಪನೆ ಕಾರಣ ಆಗಿತ್ತು ನಾವು ರಾಮಾಯಣವನ್ನ ಕೇಳಿದ್ದೀವಿ ಮಹಾಭಾರತವನ್ನು ಕೇಳಿದ್ದೀವಿ ರಾಮಾಯಣದಲ್ಲಿ ಶ್ರೀರಾಮನು ವನವಾಸ ಮುಗಿಸಿ ಬರ್ತಾ ಇದ್ದಂಗೆ ರಾಮ ಸೀತೆಯರು ದೂರ ಆಗ್ತಾರೆ ಹಾಗೂ ಮಹಾಭಾರತದ ಯುದ್ಧ ಮುಗಿದು ಸ್ವಲ್ಪ ಸಮಯದಲ್ಲೇ ಕೃಷ್ಣನು ಮರಣ ಹೊಂದುತ್ತಾನೆ ಈ ಎರಡೂ ಘಟನೆಗಳಿಗೆ ಈಕೆಯ ಶಾಪ ಕಾರಣವಾಗಿತ್ತು ಎನ್ನಲಾಗುತ್ತದೆ ಭಗವಾನ್ ವಿಷ್ಣು ರಾಮಾಯಣದಲ್ಲಿ ರಾಮನಾಗಿ ಅವತರಿಸಿದರೆ ಮಹಾಭಾರತದಲ್ಲಿ ಶ್ರೀ ಕೃಷ್ಣನಾಗಿ ಅವತರಿಸುತ್ತಾನೆ ಈ ಎರಡೂ ಅವತಾರದಲ್ಲೂ ಕೃಷ್ಣ ಸಾಕಷ್ಟು ನೋವನ್ನು ಅನುಭವಿಸಿದ್ದಾನೆ ರಾಮಾಯಣದಲ್ಲಿ ವನವಾಸ ಪತ್ನಿಯಿಂದ ದೂರವಾಗುವಿಕೆ ನೋವಾದರೆ ಮಹಾಭಾರತದಲ್ಲಿ ಕೃಷ್ಣನ ಕೊನೆಯ ಸಮಯ ಬಂದಾಗ ಒಂಟಿಯಾಗಿ ಕಾಡಿನಲ್ಲಿ ವಾಸಿಸಬೇಕಾಗುತ್ತದೆ ವಿಷ್ಣು ತನ್ನ ಎರಡೂ ಅವತಾರಗಳಲ್ಲಿ ಅನುಭವಿಸಿದ ನೋವಿಗೆ ಈಕೆಯ ಶಾಪ ಕಾರಣ ಹಾಗಾದರೆ ಯಾರು ಆಕೆ ಬಾಲಿಯ ದುರಾಸೆ ದೇವರಾಜ ಇಂದ್ರನ ಮಗನೇ ಕಿಷ್ಕಿಂಧೆಯ ರಾಜನಾದ ಬಾಲಿ ಬಾಲಿಯನ್ನು ವಾಲಿ ಎಂದು ಕರೆಯಲಾಗುತ್ತದೆ ಈತನ ಸ್ವಭಾವ ಹೇಗಿತ್ತು ಎಂದರೆ ಸ್ವತಃ ಈತನೇ ತನ್ನ ಸಹೋದರನ ರಾಜ್ಯವನ್ನ ಕಿತ್ತುಕೊಂಡು ಅವನ ಪತ್ನಿಯನ್ನು ಕೂಡ ತನ್ನ ವಶಕ್ಕೆ ಪಡೆದುಕೊಂಡವನು ಇದರಿಂದ ನೊಂದ ಬಾಲಿಯ ಸಹೋದರ ಸುಗ್ರೀವನು ತನ್ನ ಅಣ್ಣನ ಪಾಪಕ್ಕೆ ತಕ್ಕ ಪಾಠ ಕಲಿಸಬೇಕೆಂದು ಶ್ರೀರಾಮನ ಬಳಿ ತನಗೆ ಸಹಾಯ ಮಾಡುವಂತೆ ಕೇಳಿಕೊಳ್ಳುತ್ತಾನೆ ಶ್ರೀರಾಮನ ಬಳಿ ಸಹಾಯ ಕೇಳಿದ ಸುಗ್ರೀವ ಸುಗ್ರೀವನು ರಾಜ್ಯ ಮಡದಿಯನ್ನ ಕಳೆದುಕೊಂಡು ರಾಮನ ಬಳಿಗೆ ಬರುತ್ತಾನೆ ಪ್ರಭು ನಿಮ್ಮಿಂದ ನನಗೆ ಒಂದು ಸಹಾಯವಾಗಬೇಕಾಗಿದೆ ಮಾಡುವಿರ ಎಂದು ಕೇಳುತ್ತಾನೆ ಆಗ ಶ್ರೀರಾಮನು ನನ್ನಿಂದ ಸಾಧ್ಯವಾಗುವುದಾದರೆ ಖಂಡಿತ ಮಾಡುತ್ತೇನೆ ಎನ್ನುವ ಭರವಸೆಯನ್ನ ನೀಡುತ್ತಾನೆ ಆಗ ಸುಗ್ರೀವನು ತನ್ನ ಸಹೋದರ ಬಾಲಿ ಮಾಡಿದ ಎಲ್ಲ ಪಾಪದ ಕಾರ್ಯಗಳನ್ನು ರಾಮನ ಬಳಿ ಹೇಳಿಕೊಂಡು ವಾಲಿಯ ವಿರುದ್ಧ ಯುದ್ಧ ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ ಸುಗ್ರೀವನ ಕೋರಿಕೆಗೆ ಒಪ್ಪಿದ ರಾಮನು ವಾಲಿಯ ವಿರುದ್ಧ ಯುದ್ಧ ಮಾಡಲು ಮುಂದಾಗುತ್ತಾನೆ ಯುದ್ಧ ಮಾಡುವ ಸಮಯದಲ್ಲಿ ರಾಮನು ವಾಲಿಗೆ ತನ್ನ ಬತ್ತಳಿಕೆಯಲ್ಲಿದ್ದ ಗುಪ್ತ ಬಾಣವೊಂದನ್ನು ಹೊಡೆಯುತ್ತಾನೆ ರಾಮನ ಬಾಣದ ಪ್ರಭಾವದಿಂದಾಗಿ ವಾಲಿ ಸ್ಥಳದಲ್ಲೇ ಹತನಾಗುತ್ತಾನೆ ಇತ್ತ ವಾಲಿಯ ಮರಣದ ನಂತರ ಆತನ ಪತ್ನಿ ತಾರಾ ತುಂಬಾ ದುಃಖಕ್ಕೆ ಒಳಗಾಗುತ್ತಾಳೆ ವಾಲಿಯ ಹೆಂಡತಿ ಅತ್ಯಂತ ಸುಂದರ ಸ್ತ್ರೀಯಾಗಿದ್ದಳು ಹಾಗೂ ಅವಳು ಅಪ್ಸರೆಯೂ ಆಗಿದ್ದಳು ಆಕೆಯ ಸೌಂದರ್ಯಕ್ಕೆ ಎಂಥವರೇ ಆದರೂ ಮರುಳಾಗಿ ಬಿಡುತ್ತಿದ್ದರು ಪತಿಯ ಅಗಲುವಿಕೆಯ ದುಃಖವನ್ನ ಸಹಿಸಿಕೊಳ್ಳಲಾಗದೆ ತಾರಾಳು ಶ್ರೀರಾಮನನ್ನ ಕುರಿತು ನೀವು ಮೋಸದಿಂದ ನನ್ನ ಪತಿಯನ್ನ ಹತ್ಯೆಗೈದಿದ್ದೀರಿ ಇದಕ್ಕಾಗಿ ನಾನು ನಿಮಗೆ ಶಾಪವನ್ನ ನೀಡುತ್ತಿದ್ದೇನೆ ಎಂದು ಶಾಪ ಕೊಡುತ್ತಾಳೆ ತಾರಾ ಶ್ರೀರಾಮನಿಗೆ ಇಂತಹ ಶಾಪವನ್ನ ನೀಡುತ್ತಾಳೆ ಗೊತ್ತಾ ನಾನು ಹೇಗೆ ನನ್ನ ಅರ್ಧಾಯುಷ್ಯಕ್ಕೆ ನನ್ನ ಪತಿಯನ್ನು ಕಳೆದುಕೊಂಡೆನೋ ಹಾಗೆ ನೀನು ಕೂಡ ವಿವಾಹವಾಗುತ್ತಿದ್ದಂತೆ ನಿನ್ನ ಪತ್ನಿಯಿಂದ ದೂರವಾಗುವಂತಾಗಲಿ ಎನ್ನುವ ಕಠಿಣ ಶಾಪವನ್ನು ನೀಡುತ್ತಾಳೆ ಹಾಗೂ ಮುಂದಿನ ಜನ್ಮದಲ್ಲಿ ನೀನು ನನ್ನ ಪತಿ ವಾಲಿಯಿಂದಲೇ ಹತನಾಗುತ್ತೀಯ ಎನ್ನುವ ಶಾಪವನ್ನು ನೀಡುತ್ತಾಳೆ ಮುಂದಿನ ಜನ್ಮದಲ್ಲಿ ರಾಮನು ಕೃಷ್ಣನಾಗಿ ಭೂಮಿಯಲ್ಲಿ ಜನಿಸಿದಾಗ ವಾಲಿಯು ಬೇಟೆಗಾರ ಸಮುದಾಯದಲ್ಲಿ ಬಿಲ್ ಆಗಿ ಜನಿಸುತ್ತಾನೆ ಮಹಾಭಾರತ ಯುದ್ಧ ಮುಗಿದ ನಂತರ ಶ್ರೀಕೃಷ್ಣನು ಎಲ್ಲವನ್ನೂ ತೊರೆದು ಕಾಡಿಗೆ ಹೋಗುತ್ತಾನೆ ಈ ಸಮಯದಲ್ಲಿ ಅವನು ಒಂದು ಮರದ ಮೇಲೆ ಮಲಗಿಕೊಂಡು ವಿಶ್ರಾಂತಿ ಮಾಡುತ್ತಿರುತ್ತಾನೆ ಆಗ ಬಿಲ್ ಕೃಷ್ಣನ ಕಾಲನ್ನು ಜಿಂಕೆ ಎಂದು ತಪ್ಪಾಗಿ ತಿಳಿದು ಬಾಣವನ್ನು ಹೊಡೆಯುತ್ತಾನೆ ಇದರಿಂದ ಕೃಷ್ಣನು ಮರಣ ಹೊಂದುತ್ತಾನೆ ಹೀಗೆ ಒಂದು ಮಹಿಳೆ ನೀಡಿದ ಶಾಪವೇ ಕೃಷ್ಣನ ಅಂತ್ಯಕ್ಕೆ ಕಾರಣವಾಗುತ್ತದೆ ಹಾಗೂ ರಾಮನು ತನ್ನ ಪತ್ನಿಯಿಂದ ದೂರವಾಗಲು ಕಾರಣವಾಗುತ್ತದೆ ಆದರೆ ಇದರಲ್ಲಿ ಬಲಿಯದ್ದು ತಪ್ಪಿದೆ ಎನ್ನುವುದನ್ನು ಆತನ ಪತ್ನಿ ತಾರಾ ಅರ್ಥ ಮಾಡಿಕೊಳ್ಳದೆ ಹೋಗಿರುವುದೇ ಶ್ರೀರಾಮನ ಜೀವನಕ್ಕೆ ಶ್ರೀಕೃಷ್ಣನ ಜೀವನಕ್ಕೆ ಮುಳುವಾಯಿತು ಎನ್ನಬಹುದು ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಒಟ್ಟಾರೆ ಕೆಲವೊಂದು ಕಥೆಗಳು ನಮ್ಮ ಪುರಾಣದಲ್ಲಿ ಉಲ್ಲೇಖಿಸಿರುವಂತಹ ಕೆಲವು ಸನ್ನಿವೇಶಗಳು ಮತ್ತೆ ಕಹಿ ಸತ್ಯಗಳು ಇಂದಿನ ಜೀವನಕ್ಕೆ ನಾವು ಹೋಲಿಸ್ಕೊಂಡಾಗ ಅಥವಾ ನಾವೊಂದು ಇಮ್ಯಾಜಿನೇಷನ್ ಮಾಡಿದಾಗ ಎಷ್ಟು ಆಳವಾದ ಸಂಬಂಧ ಮತ್ತು ಕಾರಣ ಹೊಂದಿದೆ ಅನ್ನೋದು ನಮಗೆ ಅರ್ಥ ಆಗತ್ತೆ ಸೊ ಕಲಿಯುಗದ ಅಂತ್ಯ ಬಂದಾಗ ಹೇಗೆಲ್ಲ ಪರಿಣಾಮ ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ ಈ ಒಂದು ಸಂದೇಶದ ಬಗ್ಗೆ ನಿಮ್ಮ ಅನಿಸಿಕೆ ಏನು ತಪ್ಪದೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕೋಸ್ಕರ ನಮ್ಮ ನಂಬ್ರಿಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ನಿಮ್ಮೆಲ್ಲರೂ ಓಂ ಶ್ರೀ ಕೃಷ್ಣಾಯ ನಮಃ ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು